DSP ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಗ್ರಾಮಗಳು ಹಟ್ಟಿಗಳು ತಾಂಡಗಳು ಅನಧಿಕೃತ ಗ್ರಾಮಗಳಾಗಿ ಉಳ್ಕೊಂಡಿತ್ತು ಆ ಗ್ರಾಮಗಳಿಗೆಲ್ಲದಕ್ಕೂ ಒಂದು ಅಸ್ತಿತ್ವವನ್ನು ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ಅವಕ್ಕೆ ಹೊಸದಾಗಿ ಕಂದಾಯ ಗ್ರಾಮಗಳು ಯಾವ್ದ್ಯಾವುದನ್ನು ಆಯ್ಕೆ ಮಾಡಬೇಕು ಯಾವ ತರಹದಲ್ಲಿ ಅದರ ಮಾನದಂಡಗಳನ್ನ ಇಟ್ಕೋಬೇಕು ಅನ್ನೋದನ್ನು ಚಿಂತನೆ ಮಾಡಿ ನಿರ್ಧಾರ ಮಾಡಿ ಕೊನೆಗೆ ಈ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು 58 ಗ್ರಾಮಗಳನ್ನು ಹೊಸ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಹಟ್ಟಿಗಳನ್ನು ತಾಂಡಗಳನ್ನು ಹೊಸ ಕಂದಾಯ ಗ್ರಾಮಗಳನ್ನ ಮಾಡಬೇಕು ಅಂಥೇಳಿ ಆಯ್ಕೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆ 58ರಲ್ಲಿ 57 ಗ್ರಾಮಗಳು ಈಗಾಗಲೇ ಅನುಮೋದನೆಯಾಗಿ ಸುಮಾರು 19 ಗ್ರಾಮಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡೋದಕ್ಕೆ ಇವತ್ತು ಸಜ್ಜಾಗಿದ್ದಾರೆ 27/3/23ಕ್ಕೆ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಸರ್ ಅವರ ಅನುಪಸ್ಥಿತಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಆ ಕಾರ್ಯಕ್ರಮ ನಿನ್ನೆ ನಡೆಯೋದ್ರ ಬದಲಾಗಿ ಇವತ್ತು ನಡೀತಾ ಇದೆ ಸರ್ಕಾರದಿಂದ 3 ಕೋಟಿ 3,000 ಕೋಟಿ ಅನುದಾನ ತಂದು ಪ್ರತಿಯೊಂದು ಹಳ್ಳಿಯಲ್ಲಿ ನೋಡ್ತೀರಾ ನಿಮ್ಮೆಲ್ಲ ಹಳ್ಳಿಗಳಿಗೆ ಕೆಲಸ ಹಾಕ್ತೀವಿ ಎಲ್ಲರೂ ಗೊತ್ತಾಯ್ತಾ ನಿಮ್ಮೆಲ್ಲ ಹಳ್ಳಿಗಳಿಗೂ ರೋಡು ಚರಂಡಿ ರಸ್ತೆಗಳು ಅಭಿವೃದ್ಧಿ ಕೆಲಸಗಳು ಐಮಾಸ್ಗಳು ಲೈಟ್ಗಳು ಪ್ರತಿಯೊಂದು ಕೆಲಸ ಆಗ್ತವೆ ಇವತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಮ್ಮ ಶೇಖರಣ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹಳ್ಳಿ ಹಳ್ಳಿಗಳಿಗೂ ಕೆಲಸ ಆಗ್ತಿದ್ದಾವೆ ಇತಿಹಾಸದಲ್ಲಿ ನಮ್ಮ ಹೊಸದುರ್ಗ ಟೌನ್ನಲ್ಲಿ ಮೊದಲೆಲ್ಲ ತಾತ್ಕಾಲಿಕ ಹತ್ಪತ್ರ ಅಂತ ಡೂಪ್ಲಿಕೇಟ್ ಕೊಡೋದು ಎಲೆಕ್ಷನ್ ಟೈಮಲ್ಲಿ ಇವತ್ತು 1,000 ಹತ್ಪತ್ರ 1,700 ಹತ್ಪತ್ರ ಇವತ್ತು ಶಾಸಕರು ಪ್ರತಿಯೊಬ್ಬರು ಮನೆಗೆ ಹೋಗಿ ಮನೆ ಮನೆಗೆ ಗೊತ್ತೈತೆ ವಸ್ತುರ ನಗರ ಎಲ್ಲ ಜನಗಳಿಗೆ ಗೊತ್ತೈತೆ ಮನೆ ಮನೆಗೆ ಹೋಗಿದ್ದಾರೆ ಅವರು ಮನೆ ಮನೆಗೆ ಹೋಗಿ ಅವ್ರನ್ನ ಚೆಕ್ ಮಾಡಿ ಇವ್ರಿಗೆ ಕೊಡ್ಬೇಕಣಪ್ಪ ಸದಸ್ಯರಿಗೆ ಯಾವುದೇ ಪಕ್ಷ ಭೇದ ಇದ್ದಲೇ ಜಾತಿ ಭೇದ ಇದ್ದಲೇ ಅವ್ರು ಮಾಡಿರೋಂಥ ಪ್ರತಿಯೊಂದು ಕೆಲಸಗಳು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಇಡೀ ರಾಜ್ಯಾದ್ಯಂತ ಒಂದು ವಿನೂತನವಾಗಿ ಒಂದು ಸಾಗರೋಪಾದಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಹಕ್ಕುಪತ್ರಗಳನ್ನು 50,000 1,00,000 ಹಕ್ಕುಪತ್ರಗಳನ್ನು ಕೊಡುವುದರ ಮುಖಾಂತರ ಈಗ ಗಿನ್ನಿಸ್ ರೆಕಾರ್ಡ್ ಮಾಡಿದರು ವರ್ಲ್ಡ್ ಗಿನ್ನಿಸ್ ರೆಕಾರ್ಡಲ್ಲಿ ನಂಬರ್ 1 ಆಗಿದೆ ಆ ರೀತಿ ಕಾರ್ಯಕ್ರಮವನ್ನು ನಮ್ಮ ಕಂದಾಯ ಸಚಿವರು ಮಾಡಿಕೊಟ್ರು ಅದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಉಳಿದಂಥ ಎಲ್ಲರೂ ಕೂಡ ಒಂದೇ ಏಕಕಾಲದಲ್ಲಿ ಈ ಕಂದಾಯ ಗ್ರಾಮಗಳನ್ನು ಹಕ್ಕುಪತ್ರಗಳನ್ನು ಕೊಡುವಂಥ ವ್ಯವಸ್ಥೆನ ಮಾಡಬೇಕಂತೇಳಿ ಇಡೀ ತಾಳ ಎಲ್ಲ ರಾಜ್ಯದಲ್ಲಿ ಎಲ್ಲ ಇವತ್ತು ನಿನ್ನೆ ದಿನ ಇಟ್ಕೊಂಡಿದ್ವಿ ನಾವು ಇವತ್ತು ಕೊಡಪ್ರಣ ಬರ್ತದೆ ಅಂತೇಳಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಸಾಧ್ಯ ಆದರೆ ಇವತ್ತು ಮಾಡಿ ಅಂತೇಳಿ ಅದರಲ್ಲಿ ವಿಶೇಷವಾಗಿ ಚುನಾವಣೆ ಬಿಸಿನಲ್ಲೂ ಕೂಡ ನಮ್ಮ ತಹಸೀಲ್ದಾರ್ ಅವರು ಹೊಸದಾಗಿ ಬಂದಂಥ ಪಟ್ಟರಾಜಗೌಡರು ಅವರ ಶ್ರಮದಿಂದ ಮತ್ತು ನಮ್ಮ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಅವರ ಚುನಾವಣೆ ಪೂರ್ವ ಸಿದ್ಧತಾ ಶೆಡ್ ಬಿಸಿ ಶೆಡ್ಯೂಲ್ನ ಮಧ್ಯಾಹ್ನ ಕೂಡ ನಮ್ಮ ಆರ್ ಐಗಳು ವಿ ಐಗಳು
ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಅವರಿಗೆ ಹಕ್ಕುಪತ್ರಗಳನ್ನು ಬರೀಲಿಕ್ಕೆ ಅರ್ಜಿಗಳನ್ನು ತಗೊಳ್ಳಿಕ್ಕೆ ಮನೆ ಮನೆ ಬಾಗಿಲಿಗೆ ಹೋಗಿ ಕಂದಾಯಗಳನ್ನು ಕಟ್ಟಿಸ್ಕೊಳ್ಳೋ ಮುಖಾಂತರ ಇವತ್ತು ಸುಮಾರು 1273 ಫಲಾನುಭವಿಗಳಲ್ಲಿ 808 ಜನ ಹಕ್ಕುಪತ್ರಗಳು ರೆಡಿಯಾಗಿವೆ. ಅದರಲ್ಲಿ 150 ರೂಪಾಯಿ ಕಟ್ಟಬೇಕಾಗಿತ್ತು, ಅದು ಕಟ್ಟಲಿಕ್ಕೆ ಕೂಡ ಭಾಳಷ್ಟು ಜನ ಹಿಂದೆ ಕೊಡ್ತಾರೆ ಸರ್ಕಾರಕ್ಕೆ. ದುಡ್ಡು ಕೇಳಕ್ಕೆ ಬಂದಕ್ಕೆ ಎಲ್ಲಿಗೆ ಅಂತೇ ಯಾಕೆ ದುಡ್ಡು ಕೇಳ್ತೀನಿ ನಮ್ಮ ಹತ್ರ ಈಗ ಅಂತೀಗೆ ಕೆಲಸ ಪೈಪ್ ಕಳಿಸಿದ್ದಾರೆ. ಕಿಮ್ಮತ್ತನ್ನು ಕಟ್ಟಬೇಕಲ್ಲ, 250 ರೂಪಾಯಿನ ಕಟ್ಟಬೇಕು. ಹಾಗಾಗಿ ಜನಗಳಿಗೆ ನಮಗೆ ಅರಿವೇ ಇಲ್ಲ. ನಮಗೆ ಇದು ಮುಂಚೆ ಏನೋ ಇದರಲ್ಲಿ ಪಂಚಾಯತಿನಲ್ಲಿ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಕಲೆಕ್ಷನ್ ಮಾಡೋರು ಅವಾಗೆಲ್ಲ, ಅಥವಾ ಸ್ಕೂಲಿಗೆ ಫೀಸ್ ಕಟ್ಟೋ ಟೈಮಲ್ಲಿ ಮಕ್ಕಳು ಸ್ಕೂಲ್ ಸೇರಿಸೋ ಟೈಮಲ್ಲಿ ಒಂದು ಪಂಚಾಯತ್ವರೆಗೆ ಬರುವಂಥ ಮಾಡೋರು ಕೈ ಇಟ್ಟು ಕಂದಾಯ ಕಟ್ಟಪ್ಪ ಅಂತೇಳಿ ಆ ಥರ ಅಂತ ತಿಳ್ಕೊಂಬಿಟ್ಟೆ ನಮ್ಮ ಜನಗಳೆಲ್ಲ. ಇದು ಅವ್ರಿಗೆ ಶಾಶ್ವತವಾದ ಬದುಕು ಅನ್ನೋ ಅನ್ಸ್ಕೊಳ್ಳಿಲ್ಲ. ಹಾಗಾಗಿ ಹಕ್ಕುಪತ್ರ ಇದ್ದರೆ ಎಲ್ಲದರ ರೀತಿಯಿಂದನೂ ಸಹಾಯ ಆಗುತ್ತೆ. ಇವತ್ತು ಈ ಸೊತ್ತು ತೊಗೊಂಡು ಹಕ್ಕುಪತ್ರ ತೊಗೊಂಡು ಮತ್ತೆ ಖಾತೆ ಮಾಡಿಕೊಂಡು ಕಂದಾಯ ಮಾಡಿಕೊಂಡು ಎಮರ್ಜೆನ್ಸಿ ನಿಮಗೇನ ಹಣಕಾಸಿನ ವ್ಯವಸ್ಥೆ ಮನೆಗಳಲ್ಲಿ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಮದುವೆ ಮುಂಜುಗಳು ಮಾಡುವಂಥ ಸಂದರ್ಭದಲ್ಲಿ ಹಕ್ಕುಪತ್ರಗಳನ್ನ ನಿಮ್ಮದು ದಾಖಲೆ ಇದ್ದರೆ ಬ್ಯಾಂಕಲ್ಲಿ ಇಟ್ಟರೆ ಸಾಲ ಸಿಗುತ್ತೆ. ಮುಂಚೆ ಏನು ಸಿಗ್ತಾ ಇರಲಿಲ್ಲ. ಈ ರೀತಿ ಒಳ್ಳೆ ಕೆಲಸಗಳನ್ನು ಆಗಲಿಕ್ಕೆ ಇದು ಹಕ್ಕುಪತ್ರಗಳು ಸಹಕಾರಿ ಆಗ್ತವೆ. ಅದಕ್ಕೆ ಇವತ್ತು ನಮ್ಮ ತಾಲೂಕಲ್ಲಿ 52 ಹಳ್ಳಿಗಳಲ್ಲಿ 28 ಗ್ರಾಮಗಳನ್ನು ಈಗ ದಾಖಲೆಗಳು ರೆಡಿಯಾಗಿದೆ. ಅದರಲ್ಲಿ ಇವತ್ತು 19 ಗ್ರಾಮಗಳಲ್ಲಿ ಸುಮಾರು 1273 808 ಜನಕ್ಕೆ ಹಕ್ಕುಪತ್ರಗಳು ಸಿಗ್ತಾ ಇದೆ. ಇವತ್ತು ಇವತ್ತು ಪಡ್ಕೊಂಡಂಥವರು ನೀವು ಹೋಗಿ ಗ್ರಾಮ ಪಂಚಾಯತಿಗಳಲ್ಲಿ ದಾಖಲೆಯನ್ನು ಕೊಟ್ಟು ಖಾತೆಯನ್ನು ಮಾಡಿಸ್ಕೊಳ್ಳಿ, ಮಿಕ್ಕಿದ ದಾಖಲೆಗಳನ್ನು ಮಾಡಿಸ್ಕೊಳ್ಳಿ. ಅಲ್ಲಿಗೆ ಶಾಶ್ವತವಾಗದ ಒಂದು ಜಾಗ ನಿಮ್ಮ ಹೆಸರಲ್ಲೇ ಸಿಗುವಂಥ ವ್ಯವಸ್ಥೆನ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಮತ್ತೊಮ್ಮೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ನಗರದಲ್ಲಿ ಹೊಸದುರ್ಗ ನಗರದಲ್ಲಿ ನಾವು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಒಂದಲ್ಲ ಒಂದು ರೀತಿ ವಿನೂತನವಾದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ನಮಗನ್ಸುತ್ತೆ ಇದನ್ನು ಪ್ರಾರಂಭ ಮಾಡಿದ್ದು ನಮ್ಮ ತಾಲೂಕಿನಿಂದ ಅನಿಸುತ್ತೆ. ನಾವು ಪೌತಿಕಾತೆ ಆಂದೋಲನ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಪೌತಿಕಾತೆ ಆಂದೋಲನ ಅಂತ ಸ್ಟಾರ್ಟ್ ಮಾಡಿ ನಮ್ಮ ತಾಲೂಕಿನ ಸ್ಟಾರ್ಟ್ ಮಾಡಿದ್ದು ಅದು ಬರ್ತಾ ಬರ್ತಾ ಪ್ರತಿ ಅಧ್ಯಯಸ್ಕ ತಿಂಗಳಿಗೆ ಮಾಡ್ತಾ ಬರ್ತಾ ಇದ್ವಿ. ಸುಮಾರು 33 ಪಂಚಾಯತಿನಲ್ಲಿ 25 ಪಂಚಾಯತಿಗೂ ಹೆಚ್ಚು ಪಂಚಾಯತ್ಗಳಲ್ಲಿ ನಾವು ಪೌತಿಕಾತ ಆಂದೋಲನ ಮಾಡಿದ್ವಿ. ಅದರ ಪರಿಣಾಮ ಬೇರೆ ಬೇರೆ ಇಲಾಖೆಗಳನ್ನು ಜಾಯಿನ್ ಮಾಡ್ಕೊಂಡೋದ್ವಿ. ಅದರ ಮುಖಾಂತರ ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ಮನೆ ಬಾಗಿಲಿಗೆ ಜನಗಳಿಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿದ್ವಿ. ಅದನ್ನು ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ವಿ. ಇದು ಕೂಡ ಅಷ್ಟೇ ಹಕ್ಕುಪತ್ರಗಳು ಕೊಡೋದು. ಹೊಸದುರ್ಗ ನಗರದಲ್ಲಿ ಸ್ಲಮ್ ಬೋರ್ಡಿಂದ ಹಿಡಿದ್ಬಿಟ್ಟು 94 CC ಹಿಡಿದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಮನೆ ಬಾಗಿಲಿಗೆ ದಾಖಲೆಗಳನ್ನು ಕೊಡುವಂಥ ವ್ಯವಸ್ಥೆನ ಮಾಡಿದ್ವಿ. ಅದರಿಂದ ಶಾಶ್ವತವಾಗಿ ನಮಗೆ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಈ ದಾಖಲೆಗಳು ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರುವುದರ ಜೊತೆಗೆ ಹಲವಾರು ಸೌಲಭ್ಯಗಳನ್ನು ಇವತ್ತು ಮಾಡ್ತಾ ಬಂದಿದ್ದೀವಿ. ನಮ್ಮ ಸರ್ಕಾರ ನಿಜಕ್ಕೂ ಕೂಡ ಉತ್ತಮವಾಗಿ ಜನರಿಗೆ ಹತ್ತಿರವಾಗೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ಮಾಸಾಶನಗಳು ಏರಿಕೆ ಮಾಡೋದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಅತಿ ಹೆಚ್ಚಿನದಾಗಿ ನೀಡಿದೆ. ಹಾಗೆಯೇ ರಸ್ತೆಗಳು, ಮೂಲಭೂತ ಸೌಕರ್ಯಗಳು ಹಳ್ಳಿಗಳಲ್ಲಿ ಒಂದು ಪಂಚಾಯತಿನಲ್ಲಿ 10 ಹಳ್ಳಿ, ಸಣ್ಣ ಪಂಚಾಯತಿನ 10 ಹಳ್ಳಿ ಇದ್ದರೆ ದೊಡ್ಡ ಪಂಚಾಯತಿನಲ್ಲಿ 18 ಹಳ್ಳಿವರೆಗೂ ಬರ್ತವೆ. 70-80 ಭಾಗ ಹಳ್ಳಿಗಳಲ್ಲಿ ಹಿಂದೆ ಯಾವ ಪೀರಿಯಡಲ್ಲೂ ಕೂಡ ಇಷ್ಟೊಂದು ಕೆಲಸ ಆಗಿಲ್ಲ, ಮುಂದೆನೂ ಕೂಡ ಕೆಲಸಗಳು ಇಷ್ಟೊಂದು ಯಾವ ಪೀರಿಯಡಲ್ಲೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ಕೆಲಸಗಳನ್ನು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೇ ಮಾಡ್ಕೊಂಬಂದಿದ್ದೀವಿ. ಒಂದೊಂದು ಹಳ್ಳಿಗಳಲ್ಲಿ 4.5 ಕೋಟಿ ಅಷ್ಟು ಕೆಲಸಗಳು ಆಗಿದೆ. ಕೆಲವು ಹಳ್ಳಿಗಳು 1-2 ಹಳ್ಳಿಗಳು ಮಾಡದೇ ಇರ್ಬೋದು, ಬಟ್ ಅಯ್ಯಷ್ಟು ಕೆಲಸಗಳನ್ನು ನಮ್ಮ ಸರ್ಕಾರದಲ್ಲಿ, ನಮ್ಮ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ ಮಾಡಿದ್ದೀವಿ. ಆಗಲೇ ಕೆಲವು ನೀರು, ಕುಡಿಯುವ ನೀರಿನ ಸಂಪರ್ಕಗಳು ಅದನ್ನು ಕೂಡ ಕೆಲವು ಉದ್ಘಾಟನೆ ಕೂಡ ಮಾಡಿದ್ದೀವಿ. ನಲ್ಲಿ ಸಂಪರ್ಕಗಳು 346 ಹಳ್ಳಿಗಳು ಕೂಡ ನಲ್ಲಿ ಮನೆಗೆ ನಲ್ಲಿ. ಇದು ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳ ಮೋದಿಜಿಯವರ ನಮ್ಮ ನೀಡ್ತಕ್ಕಂಥ ಕೊಡುಗೆ ಇದು. ಮನೆ ಮನೆಗೆ ನಲ್ಲಿ ಪ್ರತಿಯೊಂದು ಸೌಲಭ್ಯಗಳನ್ನು ನೀಡುವುದರ ಜೊತೆಗೆ ಇವತ್ತು ನಾವು ನೀವು ಮಾಸ್ಕ್ ಇಲ್ಲದೆ ಕೂತಿದ್ದೀವಿ ಅಂದರೆ ನಮ್ಮ ನರೇಂದ್ರ ಮೋದಿ ಸಾಹೇಬರು ಕೊಟ್ಟಂಥ ಕೊಡುಗೆ ಇದು. ಇಡೀ ಪ್ರಪಂಚದಲ್ಲಿ ನಾವು ಆರೋಗ್ಯದ ಕ್ಷೇತ್ರದಲ್ಲೂ ಕೂಡ ಮುಂದಿದ್ದೀವಿ. ಮಾಸ್ಕ್ ಇಲ್ಲದಾಗೆ ನಾವು ಇವತ್ತು ಒಂದೊಂದು ಇಂಜೆಕ್ಷನ್ ನಮಗೆ ಪ್ರಾಣ ಉಳಿಸಿದ್ದಾರೆ ನಮ್ಮ ಮೋದಿಜಿಯವರು.
ಅನ್ನ ಕೊಟ್ಟಿದ್ದಾರೆ ನಮ್ಮ ಮೋದಿಜಿಯವರು. ಪಕ್ಕದ ರಾಷ್ಟ್ರಗಳಲ್ಲಿ ನೋಡ್ತಾ ಇದ್ದೀವಿ, ಟಿವಿ ದಿನ ಬೆಳಗ್ಗೆ ಟಿವಿನಲ್ಲಿ ಪೇಪರ್ನಲ್ಲಿ ನೋಡ್ತೀವಿ, ಪಕ್ಕದ ರಾಷ್ಟ್ರಗಳಲ್ಲಿ ಅನ್ನ ಕೂಡ ಇಲ್ಲ ಇವತ್ತು ತಿನ್ನಕ್ಕೆ. ಆ ರೀತಿ ಸಂಕಷ್ಟದಲ್ಲಿ ಬರುತ್ತಾ ಇರೋ ಸಂದರ್ಭದಲ್ಲಿ 120 ಕೋಟಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಅನ್ನ ಕೊಡುವಂಥ ಕೆಲಸನ ನಮ್ಮ ಮೋದಿಜಿಯವರು ಮಾಡಿದ್ದಾರೆ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದಿಂದ ಮೋದಿಜಿಯವರು ರೈತರಿಗೆ ಹಣ ಕೊಟ್ಟರೆ ರಾಜ್ಯ ಸರ್ಕಾರದಿಂದ ನಮ್ಮವರು ನಮ್ಮ ಮುಖ್ಯಮಂತ್ರಿಗಳು ಸಹಾಯಧನವನ್ನು ಕೊಡುವಂಥ ಕೆಲಸ ಆಗಿದೆ. ಈಗ ಬರೇ ಸಿರಿಧಾನ ಅಂತ ಬೆಳೆ ರೈತರು ಬೆಳೀತಾ ಇದ್ದಾರೆ ನಮ್ಮ ತಾಲೂಕಲ್ಲಿ, ಇಡೀ ದೇಶದಲ್ಲೇ ಪ್ರಪಂಚದಲ್ಲೇ ಹೈಯೆಸ್ಟ್ ಸಿರಿಧಾನ್ಯ ಬೆಳೆದು ಯಾವ್ದಾರ ತಾಲೂಕು ಇದೆ ಅದನ್ನು ನಮ್ಮ ಹೊಸದುರ್ಗ ತಾಲೂಕು ಮಾತ್ರ. ಸಿರಿಧಾನ್ಯ ಇದುವರೆಗೂ ಸಿರಿಧಾನ್ಯ ಬೆಳೆಯುವಂಥ ರೈತರಿಗೆ ಎಷ್ಟು ಕೊಟ್ಟಿದ್ರು ಗೊತ್ತಾ? ನಮ್ಮ ತಾಲೂಕಲ್ಲಿ 31 ಕೋಟಿ ತಗೊಂಡಿದ್ದಾರೆ ನಮ್ಮ ರೈತ, 31 ಕೋಟಿ ಕಳೆದ 4 ವರ್ಷಗಳಿಂದ. ಪ್ರತಿ ವರ್ಷ 7 ಕೋಟಿ 8 ಕೋಟಿ 13 ಕೋಟಿ ಈ ವರ್ಷ ನೇರವಾಗಿ ರೈತರ ಅಕೌಂಟ್ಗೆ ಹೋಗೋದು. ಒಬ್ಬೊಬ್ಬರಿಗೆ ಕನಿಷ್ಠ ಅಂದರೆ 4,000 ರಿಂದ 20,000 ರೂಪಾಯಿವರೆಗೂ ನೇರವಾಗಿ ರೈತರ ಅಕೌಂಟ್ ಹೋಗಿದೆ. 31 ಕೋಟಿ ಸಿರಿಧಾನ್ಯ ಬೆಳೆಯೋಕ್ಕೆ ಕೊಟ್ಟಿರ್ತಾರೆ. ಹಾಗೆಯೇ ರೈತರಿಗೆ ನೇರವಾಗಿ ಹಣ ಕೊಡೋತಕ್ಕಂಥದ್ದು, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಹೀಗೆ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳು ನಮ್ಮ ಸರ್ಕಾರದಿಂದ ಆಗಿದೆ. ಇದು ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಯಶಸ್ವಿ ಕಾರ್ಯಕ್ರಮ. ಇನ್ನು ಯಾರ್ಯಾರು ತಗೊಂಡಿಲ್ವೋ, ಯಾರ್ಯಾರು ಹಳ್ಳಿಗಳಲ್ಲಿ ತಗೊಂಡಿಲ್ವೋ ಅವರೆಲ್ಲ ರಿಜಿಸ್ಟರ್ ಮಾಡಿ, VRIಗಳಿದ್ದಾರೆ ಅಲ್ಲಿ ಹೋಗಿ ಸಾಂಕೇತಿಕವಾಗಿ ನಾವು ಕೊಟ್ಟಿದ್ದೀವಿ, ಲಿಸ್ಟ್ ಕೂಡ ಅಲ್ಲೇ ಇದೆ. ಯಾರ್ಯಾರು ತಗೊಂಡಿದ್ವೋ ಅಲ್ಲಿ ದಾಖಲೆಗಳನ್ನು ತಗೊಳ್ಳೋವಂಥ ಕೆಲಸ ಮಾಡಿ, ಮತ್ತು ನಾಳೆ ನಾಡಿದ್ದು ಚುನಾವಣೆ ದಿನಾಂಕ ಘೋಷಣೆ ಮಾಡೋದ್ರೊಳಗಡೆ ನಮ್ಮ ಮಿಕ್ಕದವ್ರು ಯಾರ್ಯಾರು ಹಣ ಕಟ್ಟಿಲ್ಲ, 250 ರೂಪಾಯಿ ಕಟ್ಟಬೇಕು, ಕೆಲವು ಹಳ್ಳಿಗಳಲ್ಲಿ ಕಟ್ಟಿಲ್ಲ, ಅದನ್ನು ಹೋಗಿ ನೀವು ಕಟ್ಟಿ ಅದನ್ನು ದಾಖಲೆಗಳನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿ ಪಂಚಾಯತಿನ ತಗೊಂಡೋದ್ರಕ್ಕೆ ಖಾತೆ ಮಾಡ್ತಾರೆ, ಆ ಕೆಲಸನ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ತುರ್ತಾಗಿ ಇವತ್ತು ಆಯೋಜನೆ ಮಾಡಿ ಇಷ್ಟು ಚುನಾವಣೆ ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ಈ ರೀತಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದೆ ನಮ್ಮ ತಹಸೀಲ್ದಾರ್ವಾದಂಥ ಪುಟ್ಟರಾಜನಗೌಡರಿಗೆ, ನಮ್ಮ ಕಸ್ಬಾ RI, ಮಕ್ಕಳ RI, ಶ್ರೀರಾಮಪುರ RI, ಮತ್ತು ನಮ್ಮ ಎಲ್ಲ ಪಿಗಳಿಗೆ ಕೂಡ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ, ಥ್ಯಾಂಕ್ಸ್ ಅಂತ ತಿಳಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಜಯ. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.